ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬೀಳುತ್ತದೆ. ಇಂದು ನಾವು 30/10/2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ, 2017 ಫ್ರೆಂಚ್ ಓಪನ್ ಸೂಪರ್ ಸರಣಿಯ ವಿಜೇತರು ಯಾರು? ಉತ್ತರ, ಕಿದಂಬಿ ಶ್ರೀಕಾಂತ್. ಕಿದಂಬಿ ಶ್ರೀಕಾಂತ್ ಅವರು ಜಪಾನ್ನ ಕೆಟ್ ನಿಶಿಮೊಟೊ ವಿರುದ್ಧ ಜಯಗಳಿಸಿದರು ಹಾಗೂ ಇದು ಇವರು ಜಯಿಸಿದ 4ನೇ ಸೂಪರ್ ಸರಣಿಯಾಗಿದೆ. ಇನ್ನುಳಿದವು ಯಾವುವು ಎಂದರೆ ಇಂಡೋನೇಷ್ಯಾ ಓಪನ್ ಸರಣಿ, ಆಸ್ಟ್ರೇಲಿಯಾ ಓಪನ್ ಸರಣಿ ಮತ್ತು ಡೆನ್ಮಾರ್ಕ್ ಓಪನ್ ಸರಣಿ. ಕ್ರಿಕೆಟ್ನ ಏಕದಿನ ಮಾದರಿಯಲ್ಲಿ ವೇಗವಾಗಿ 9,000 ರನ್ ಗಳಿಸಿದ ವಿಶ್ವದ ಮೊದಲ ಆಟಗಾರ ಯಾರು? ಉತ್ತರ, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ಈ ಸಾಧನೆಯನ್ನು 194 ಪಂದ್ಯಗಳಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ಕನ್ನಡದ ಮೊದಲ ಗದ್ಯ ಕಾವ್ಯ ಶಿವಕೋಟ್ಯಾಚಾರ್ಯರ ವಡ್ಯಾರಾಧನೆ ಮತ್ತು ರನ್ನನ ಗದಾಯುದ್ಧವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸುತ್ತಿರುವವರು ಯಾರು? ಉತ್ತರ, ಪ್ರೊಫೆಸರ್ RVS ಸುಂದರಂ ಮತ್ತು ಗಿಲ್ಬನ್ ಹೆರುತ್. ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಆಟಗಾರ ಯಾರು? ಉತ್ತರ, ಸಚಿನ್ ತೆಂಡೂಲ್ಕರ್. ಇವರು ಒಟ್ಟು 49 ಶತಕಗಳನ್ನು 463 ಪಂದ್ಯಗಳಲ್ಲಿ ಗಳಿಸಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಅವರು 32 ಶತಕಗಳನ್ನು 202 ಪಂದ್ಯಗಳಲ್ಲಿ ಗಳಿಸಿದ್ದಾರೆ. ಅರ್ಚನಾ ಕಾಮತ್ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಟೇಬಲ್ ಟೆನಿಸ್. ಕ್ರಿಕೆಟ್ ಏಕದಿನ ಮಾದರಿಯಲ್ಲಿ 2017 ಅತಿ ಹೆಚ್ಚು ರನ್ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದವರು ಯಾರು? ಉತ್ತರ, ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಅವರು ಒಟ್ಟು 33 ಸಿಕ್ಸರ್ಗಳನ್ನು ಗಳಿಸಿದ್ದಾರೆ ಮತ್ತು ಕ್ರಿಕೆಟ್ ಏಕದಿನ ಮಾದರಿಯಲ್ಲಿ 2017 ಅತಿ ಹೆಚ್ಚು ರನ್ ಗಳಿಸಿದವರು ವಿರಾಟ್ ಕೊಹ್ಲಿ. ಒಟ್ಟು 26 ಪಂದ್ಯಗಳಲ್ಲಿ 1,460 ರನ್ಗಳನ್ನು ಗಳಿಸಿದ್ದಾರೆ. 5ನೇ ಆವೃತ್ತಿಯ ಪ್ರೊ ಕಬಡ್ಡಿ ಲೀಗ್ ವಿಜೇತರು ಯಾರು? ಉತ್ತರ, ಪಾಟ್ನಾ ಪೈರೇಟ್ಸ್ ಹಾಗೂ ಪಾಟ್ನಾ ಪೈರೇಟ್ಸ್ ಒಡೆಯ ರಾಜೇಶ್ ವಿಶಾ. ಟೂರ್ನಿಯಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಮತ್ತು ಅತಿ ಹೆಚ್ಚು ರೈಡಿಂಗ್ ಪಾಯಿಂಟ್ಸ್ ಪಡೆದವರು ಪಾಟ್ನಾ ಪೈರೇಟ್ಸ್ ತಂಡದ ಪ್ರದೀಪ್ ನಾರ್ವಲ್ ಹಾಗೂ ಇವರು 26 ಪಂದ್ಯಗಳಲ್ಲಿ 369 ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ. WTA ಟೆನಿಸ್ ಟೂರ್ನಿಯ ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು? ಉತ್ತರ, ಹಂಗೇರಿಯ ಟೈಮಿಯಾ ಮತ್ತು ಜೆಕ್ ಗಣರಾಜ್ಯದ ಆಂಡ್ರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.